ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆಯಲ್ಲಿ ಈ ಆತ್ಮಿಕವಾದ ವಾಕ್ಯವನ್ನು ನಾನು ನಿಮ್ಮೆಲ್ಲರೊಟ್ಟಿಗೆ ತೆಗೆದುಕೊಂಡು ಬರುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಇವತ್ತು ನಿಮ್ಮೆಲ್ಲರ ಜೀವಿತಗಳಲ್ಲಿ ನಿಮ್ಮ ಪರಿಸ್ಥಿತಿಗಳನ್ನು ಗಮನಿಸುವಾಗ, ಅದನ್ನು ನಿಮ್ಮ ಕಣ್ಣಿನಲ್ಲಿ ನೋಡುವಾಗ, ಅಯ್ಯೋ ಇಷ್ಟೊಂದು ಕಷ್ಟ, ಇಷ್ಟೊಂದು ಶೋಧನೆ, ಇಷ್ಟೊಂದು ಭಾರವಾದ ಸಂಕಷ್ಟಗಳು, ಇದೆಲ್ಲ ಹೇಗಪ್ಪ ನಾನು ಮಾಡುವುದು, ಇದರಿಂದ ಹೇಗೆ ನಾನು ಮುಂದೆ ಸಾಗುವುದಂತ ನೀವಿನಾದರೂ ಕೂಡ ಒಂದು ಬಾರಿ ಯೋಚನೆ ಮಾಡಿ, ಬಲ ಇಲ್ಲದವರಾಗಿ ನೀವು ಬಲಹೀನರಾಗಿ ಕುಂದಿ ಹೋಗಿ, ಅಯ್ಯೋ ಇಷ್ಟೆಲ್ಲ ನನ್ನ ಮುಂದೆ ಇದೆ, ನನ್ನ ಜೀವಿತ ಸಾಗಿಸುವುದಕ್ಕೆ ಸಾಧ್ಯವಿಲ್ಲ ಬಿಡು ಅಂತ ಏನಾದರೂ ನಿರಾಶೆಗೆ ಒಳಗಾಗಿದ್ದೀರಾ? ಪ್ರಿಯ ದೈವ ಜನರೇ, ಇಂದು ವಾಕ್ಯ ನಿಮ್ಮನ್ನು ನೋಡಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾರೆ. ಕೀರ್ತನೆ 34:5, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರೂ ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರಿಯ ದೈವ ಜನರೇ, ಆತನನ್ನೇ ದೃಷ್ಟಿಸಿದವರು ಅಂದರೆ ಯೇಸು ಸ್ವಾಮಿಯನ್ನೇ ದೃಷ್ಟಿಸಿದವರು, ಅವರು ಪ್ರಕಾಶವನ್ನು ಹೊಂದುವರು. ಪ್ರಿಯ ದೈವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ಯೇಸು ಸ್ವಾಮಿ ನಿಮ್ಮೊಟ್ಟಿಗೆ ಮಾತನಾಡಿ ಹೇಳ್ತಿರುವ ವಿಷಯ ಏನಂದರೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀನು ಪರಿಸ್ಥಿತಿಗಳನ್ನು ನೋಡಬೇಡ. ನಿನ್ನ ಮುಂದೆ ಎಷ್ಟು ದೊಡ್ಡ ಕಷ್ಟ ಇದೆ, ಎಷ್ಟು ದೊಡ್ಡ ಸಾಲ ಇದೆ, ಎಷ್ಟು ದೊಡ್ಡ ರೋಗವಿದೆ ಅಂತ ನೀನು ನೋಡಬೇಡ ಅನ್ನುವುದನ್ನೇ ಆತನು ನಿಮ್ಮೊಟ್ಟಿಗೆ ಮಾತನಾಡ್ತಿರುವುದು. ಆತನನ್ನೇ ದೃಷ್ಟಿಸಿದವರು ಅಂತ ವಾಕ್ಯ ಹೇಳ್ತಾ ಇದೆ. ಅಂದರೆ ನೀವಿವತ್ತು ಯೇಸು ಸ್ವಾಮಿಯನ್ನೇ ದೃಷ್ಟಿಸುವಂಥವರಾಗಬೇಕು. ಯಾಕೆಂದರೆ ಆತನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ಒಂದೊಳ್ಳೆ ಬೆಳಕನ್ನು ನೀವು ನಿಮ್ಮ ಜೀವಿತದಲ್ಲಿ ನೋಡ್ತೀರಾ. ಆತನನ್ನು ದೃಷ್ಟಿಸುವವ ನಿಮಗೆ ದೇವರು ಒಂದು ಬಲವನ್ನು ಕೊಡ್ತಾರೆ. ನಿಮ್ಮ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರಿಯ ದೇವ ಜನರೇ, ದೇವರಾದ ಯಹೋವನನ್ನು ದೃಷ್ಟಿಸಿರುವ ನೀವು ನಾವು ಎಂದಿಗೂ ಕೂಡ ಬಲಹೀನರಾಗುವುದಿಲ್ಲ. ಒಂದು ವೇಳೆ ನಾವು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ ಅಂದರೆ, ನಾವು ಯೇಸು ಸ್ವಾಮಿನ ನೋಡ್ತಾ ಇಲ್ಲ, ಆ ಪರಿಸ್ಥಿತಿಗಳನ್ನು ನೋಡಿಕೊಂಡು ಭಯಕ್ಕೆ ಒಳಗಾಗ್ತಾ ಇದ್ದೀವಿ, ನಿರಾಶೆಗೆ ಒಳಗಾಗ್ತಾ ಇದ್ದೀವಿ, ಬಲಹೀನರಾಗಿ ಕುಂದಿ ಹೋಗ್ತಾ ಇದ್ದೀವಿ. ಇದೆಲ್ಲ ಏತಕ್ಕೆ ಆಗುತ್ತಂದರೆ, ನಾವು ಆ ಪರಿಸ್ಥಿತಿಗಳನ್ನು ನೋಡಿ ಹೆದರ್ತಾ ಇದ್ದೀವಿ, ಇದನ್ನು ನಾನು ಮಾಡುವುದಕ್ಕೆ ಅಸಾಧ್ಯ ಅಂತ. ಆದರೆ ಪ್ರಿಯ ದೈವ ಜನರೇ, ಯಾವಾಗಲೂ ಸಂತೋಷವಾಗಿ ಹೃದಯದಲ್ಲಿ ಸಮಾಧಾನ ಉಳ್ಳವರಾಗಿ ಧೈರ್ಯದಿಂದ, ಹೌದು ನನ್ನಿಂದ ಎಲ್ಲವೂ ಸಾಧ್ಯ ಅಂತ ಹೇಗೆ ನಾವು ಮುಂದೆ ಹೋಗೋದಕ್ಕಾಗುತ್ತದೆ ಅಂದರೆ, ನಾವು ಯೇಸು ಸ್ವಾಮಿಯನ್ನು ದೃಷ್ಟಿಸುವಂಥವರಾಗಬೇಕು. ಜೀವನದಲ್ಲಿ ಏನಾದರೂ ನಾವು ನೆರವೇರಿಸಬೇಕು ಅಂದರೆ ಎಲ್ಲ ಕಷ್ಟ ಅಂತಲೇ ನಮಗೆ ಅನ್ನಿಸ್ತದೆ. ಆದರೆ ಯೇಸು ಸ್ವಾಮಿಯನ್ನು ನಾವು ದೃಷ್ಟಿಸುವಾಗ ಒಂದು ಪ್ರಕಾಶವನ್ನು ಹೊಂದುತ್ತೇವೆ. ಆ ಪ್ರಕಾಶದಲ್ಲಿ ನಮಗೆ ಯಾವ ಕಷ್ಟ ಕಾಣಿಸುವುದಿಲ್ಲ, ಯಾವ ಒಂದು ಶೋಧನೆ ಕಾಣಿಸುವುದಿಲ್ಲ, ರೋಗ ಕಾಣಿಸುವುದಿಲ್ಲ. ಆ ಪ್ರಕಾಶವನ್ನು ನಾವು ಹೊಂದುತ್ತಾ, ಬಲವನ್ನು ಹೊಂದುತ್ತಾ, ಧೈರ್ಯವನ್ನು ಹೊಂದುತ್ತಾ ನಾವು ಮುಂದೆ ಸಾಗುವುದಾದರೆ ನಮ್ಮ ನಿಮ್ಮ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಹೀಗಿರುವಾಗ ಇಂದಿನಿಂದ ಕಷ್ಟಗಳನ್ನು ನೋಡಬೇಡ್ರಿ, ಶೋಧನೆಗಳನ್ನು ನೋಡಬೇಡ್ರಿ, ನಿಮ್ಮ ಕೈಯಲ್ಲಿ ಎಲ್ಲ ಸಾಧ್ಯ. ನೀವು ಯೇಸುವನ್ನು ದೃಷ್ಟಿಸುವಂಥವರಾಗಬೇಕು. ಆ ಯೇಸು ಸ್ವಾಮಿಯನ್ನು ದೃಷ್ಟಿಸುವಾಗ ವಾಕ್ಯದಂತೆ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನೀವು ಯಾವಾಗಲೂ ಸಂತೋಷ ಉಳ್ಳವರಾಗಿರ್ತೀರಾ, ಧೈರ್ಯ ಉಳ್ಳವರಾಗಿರ್ತೀರಾ, ಮತ್ತು ನಿಮ್ಮ ಕೈಯಲ್ಲಿ ಎಲ್ಲವನ್ನು ಕೂಡ ನೀವು ಸಾಧಿಸ ಶಕ್ತರಾಗ್ತೀರಾ. ಹೀಗಿರುವಾಗ ಪ್ರಿಯ ದೈವ ಜನರೇ, ಈ ಮುಂಜಾನೆ ವೇಳೆ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ನಿನ್ನನ್ನೇ ದೃಷ್ಟಿಸ್ತಾ ಇದ್ದೀನಿ, ನಿನ್ನ ಬೆಳಕು, ನಿನ್ನ ಪ್ರಕಾಶ ನನ್ನ ಮೇಲೆ ಬೀಳಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋವೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ದೇವನೇ ಯೇಸಯ್ಯ, ಹೌದು ಅಪ್ಪ, ನಿನ್ನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತ ನೀನು ಹೇಳೋದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳ ಜೀವಿತವನ್ನು ಕೂಡ ಆಶೀರ್ವದಿಸಿರಿ ಅಪ್ಪ. ಅವರ ಎದುರುಗಡೆ ಇರುವಂಥ ಎಲ್ಲ ಕಠಿಣವಾದ ಪರಿಸ್ಥಿತಿಗಳನ್ನು ನೀಗಿಸು. ಅವರು ನಿನ್ನನ್ನೇ ದೃಷ್ಟಿಸುವಾಗ ನೀನು ಆಶೀರ್ವದಿಸಿರಿ, ನೀನು ಜಯವನ್ನು ಕೊಡ್ರಿ, ಅವರು ಧೈರ್ಯದಿಂದ ಮುಂದೆ ಸಾಗುವಂತೆ ಸಹಾಯ ಮಾಡು. ಅವ್ರ ಕಣ್ಣೀರುಗಳನ್ನು ನೀನು ಒರೆಸಿರಿ ಕರ್ತನೆಯಪ್ಪ. ಅವರ ಮುಖ ಲಜ್ಜೆಯಿಂದ ಕೆಡದಂತೆ ಆಶೀರ್ವದಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವ್ರ ತಾನೆ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಶೇಖರೇ, ನಮ್ಮನ್ನ ಸಂಪರ್ಕಿಸಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೂರ್.
ಫೋನ್ 9008725814 9008725815. ಗಾಡ್ ಬ್ಲೆಸ್ ಯು.